ಹಾಯ್ ಫ್ರೆಂಡ್ಸ್, masthmaga.com ನ ಇಂಟರ್ನ್ಯಾಷನಲ್ ನ್ಯೂಸ್ ಬುಲೆಟಿನ್ ಸುತ್ತು ಜಗತ್ತುಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ತೈವಾನ್ ಮೇಲೆ ಚೀನಾ ಆಕ್ರಮಣ ಮಾಡುತ್ತೆ ಅನ್ನುವಂತಹ ಸುದ್ದಿಗಳು ಹರಿದಾಡ್ತಾರೋ ಹೊತ್ತಲ್ಲೇ ಭಾರತ, ಜಪಾನ್, ಅಮೆರಿಕಾ ಸೇರಿದಂತೆ ಜಗತ್ತಿನ ಇತರೆ ಬಲಿಷ್ಠ ದೇಶಗಳ ಜೊತೆಗೆ ಸಂಘರ್ಷದ ಕಾರ್ಮೋಡ ಆವರಿಸಿರುವಂತಹ ಹೊತ್ತಲ್ಲೇ ಚೀನಾ ತನ್ನ ರಕ್ಷಣಾ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ದುಡ್ಡನ್ನು ಸುರಿಯೋದಕ್ಕೆ ಮುಂದಾಗಿದೆ. ಚೀನಾ ತನ್ನ ರಕ್ಷಣಾ ವೆಚ್ಚವನ್ನು 7.2% ಹೆಚ್ಚಳ ಮಾಡಿಕೊಂಡಿದೆ. 2023-24 ಬಜೆಟ್ನಲ್ಲಿ ಚೀನಾ ರಕ್ಷಣಾ ವಲಯಕ್ಕೆ 224 ಬಿಲಿಯನ್, ಅಂದರೆ ಸುಮಾರು 18.36 ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ. ಅಂದರೆ ಭಾರತ ತನ್ನ ರಕ್ಷಣಾ ವಲಯಕ್ಕೆ ಹಂಚಿಕೊಂಡಿರುವಂತಹ ನಿಧಿಗಿಂತ ಸುಮಾರು 3 ಪಟ್ಟು ಹೆಚ್ಚು ಹಣವನ್ನು ಚೀನಾ ತನ್ನ ರಕ್ಷಣೆಗೋಸ್ಕರ ಕೊಟ್ಕೊಂಡಿದೆ. ಈ ಮೂಲಕ ಕಳೆದ 8 ವರ್ಷಗಳಿಂದ ರಕ್ಷಣಾ ವಲಯದಲ್ಲಿ ಚೀನಾ ಮೊದಲಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚನ್ನು ಜಾಸ್ತಿ ಮಾಡ್ತಾ ಬಂದಿದೆ. ಇನ್ನು ಸ್ನೇಹಿತರೆ, ಮತ್ತೊಂದು ಕಡೆ ಚೀನಾ ಸೇನೆಗೆ ರೆಡಿಯಾಗಿರಿ ಅಂತ ಅಲ್ಲಿನ ಪ್ರಧಾನಿಗಳು ಕರೆ ಕೊಟ್ಟಿದ್ದಾರೆ. ತೈವಾನ್ ವಿಷಯದಲ್ಲಿ ಅಮೆರಿಕ ಇಂಟರ್ಫಿಯರ್ ಆಗಿರೋದು, ದಕ್ಷಿಣ ಚೀನಾ ಸಮುದ್ರದ ಬಳಿ ಚೀನಾಗೆ ಅನೇಕ ಸವಾಲುಗಳು ಇರೋದ್ರಿಂದ ತುಂಬ ಚಾಲೆಂಜ್ ಆಗಿದೆ. ಹೀಗಾಗಿ ಸೇನಾ ಸಾಮರ್ಥ್ಯ, ಯುದ್ಧ ಸನ್ನದ್ಧತೆ ಇದೆಲ್ಲ ಸರಿಯಾಗಿರಬೇಕು ಅಂತಂದರೆ, ಹಾಗೂ ಮೇಜರ್ ಟಾಸ್ಕ್ಗಳನ್ನು ಮಾಡಬೇಕು ಅಂತಂದರೆ ತಯಾರಾಗಿರಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ತರಬೇತಿಯನ್ನು ತೀವ್ರಗೊಳಿಸಿ ಅಂತ ವಾರ್ಷಿಕ ಸಂಸತ್ತಿನ ಅಧಿವೇಶನದಲ್ಲಿ ಚೀನಾದ ಪ್ರಧಾನಿ ಲೀ ಕೆಕಿಯಾಂಗ್ ತಮ್ಮ ಸೇನೆಗೆ ಕರೆ ಕೊಟ್ಟಿದ್ದಾರೆ. ಅಂದಹಾಗೆ ವಿಶ್ವದಲ್ಲೇ ಅತಿ ಹೆಚ್ಚು ಸಕ್ರಿಯ ಸೈನಿಕರನ್ನು ಹೊಂದಿರುವಂತಹ ಚೀನಾ ಏರ್ಕ್ರಾಫ್ಟ್ ಕ್ಯಾರಿಯರ್ ಮತ್ತು ಸ್ಟೆಲ್ತ್ ಫೈಟರ್ಗಳು ಸೇರಿದಂತೆ ಹೊಸ ತಂತ್ರಜ್ಞಾನಗಳನ್ನು ತನ್ನ ಸೇನೆಯಲ್ಲಿ ಸೇರಿಸ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದೆ. ಇನ್ನು ಚೀನಾ ಸೇನೆಗೆ ರೆಡಿಯಾಗಿರಿ ಅಂತ ಹೇಳಿರೋದು ಪ್ರಾದೇಶಿಕವಾಗಿ ಚೀನಾದ ಸುತ್ತಮುತ್ತಲ ದೇಶಗಳಿಗೆ ಹಾಗೂ ಅಮೆರಿಕಕ್ಕೆ ಕಳವಳಕಾರಿಯಾಗಿದೆ. ಅದರಲ್ಲೂ ತೈವಾನ್ ವಿಷಯವಾಗಿ ಅಮೆರಿಕ ಹಾಗೂ ಚೀನಾ ನಡುವಿನ ಉದ್ವಿಗ್ನತೆಯಿಂದ ಅಮೆರಿಕಗೇನೆ ಜಾಸ್ತಿ ಟೆನ್ಷನ್ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇದೇ ವೇಳೆ ಚೀನಾ ಈ ವರ್ಷದ ಆರ್ಥಿಕ ಬೆಳವಣಿಗೆಯನ್ನು 5% ಸೆಟ್ ಮಾಡಿದೆ. ಇದು ಕಳೆದ ದಶಕದಲ್ಲೇ ಚೀನಾ ಹಾಕಿಕೊಂಡಿರುವಂತಹ ಅತಿ ಕಡಿಮೆ ಟಾರ್ಗೆಟ್ ಅಂತ ಹೇಳಲಾಗ್ತಾ ಇದೆ. ಕೋವಿಡ್ ಪ್ಯಾಂಡಮಿಕ್ನಿಂದ ಝೀರೋ ಕೋವಿಡ್ ನೀತಿಯನ್ನು ಅನುಸರಿಸ್ತಾ ಇದ್ದಂತಹ ಚೀನಾ ಕಳೆದ ವರ್ಷ ಕೇವಲ 3% ಆರ್ಥಿಕ ಬೆಳವಣಿಗೆಯನ್ನು ಕಂಡಿತ್ತು. ಈಗ ಅದನ್ನು 5% ಆರ್ಥಿಕ ಬೆಳವಣಿಗೆ ದರ ಹಾಕಿಕೊಳ್ಳೋದಕ್ಕೆ ಮುಂದಾಗಿದೆ. ಇನ್ನು ನಮ್ಮ ಸಾರ್ವಭೌಮತೆ, ಪ್ರಜಾಪ್ರಭುತ್ವ ಹಾಗೂ ಸ್ವಾತಂತ್ರ್ಯವನ್ನು ಚೀನಾ ಗೌರವಿಸಬೇಕು ಅಂತ ತೈವಾನ್ ಹೇಳ್ಕೊಂಡಿದೆ. ಜೊತೆಗೆ ತೈವಾನ್ ಸ್ಟ್ರೀಟ್ ಪ್ರದೇಶದಲ್ಲಿನ ವ್ಯವಹಾರಗಳನ್ನು ಚೀನಾ ಪರಸ್ಪರ ಗೌರವದಿಂದ ವ್ಯವಹರಿಸಬೇಕು ಅಂತ ಕೂಡ ತೈವಾನ್ ಸರ್ಕಾರ ಹೇಳಿದೆ. ಇತ್ತೀಚೆಗಷ್ಟೇ ತೈವಾನನ್ನು ಶಾಂತಿಯುತವಾಗಿ ಪುನಃ ಚೀನಾಕ್ಕೆ ಸೇರಿಸಿಕೊಳ್ಬೇಕು ಹಾಗೂ ತೈವಾನ್ನ ಸ್ವಾತಂತ್ರ್ಯವನ್ನು ವಿರೋಧಿಸುವುದಕ್ಕೆ ದೃಢವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಚೀನಾ ಪ್ರಧಾನಿ ಲೀ ಕೆಕಿಯಾಂಗ್ ಹೇಳಿದರು. ಲೀ ಅವರ ಈ ಒಂದು ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿರುವ ತೈವಾನ್, ನಮ್ಮ ಜನರ ಸ್ವಾತಂತ್ರ್ಯ ಹಾಗೂ ಸಾರ್ವಭೌಮತೆಯನ್ನು ಚೀನಾ ಗೌರವಿಸಬೇಕು ಅಂತ ತಿರುಗೇಟು ಕೊಟ್ಟಿದೆ. ಇನ್ನು ಸ್ನೇಹಿತರೆ, ರಷ್ಯಾದಿಂದ ಭಾರತ ಆಮದು ಮಾಡಿಕೊಳ್ತಾ ಇರುವಂತಹ ತೈಲದಲ್ಲಿ ಗಣನೀಯ ಏರಿಕೆಯಾಗಿದ್ದು, ಫೆಬ್ರವರಿಯಲ್ಲಿ ಪ್ರತಿದಿನ 1.6 ಮಿಲಿಯನ್ ಬ್ಯಾರಲ್ ಅನ್ನು ಭಾರತ ಖರೀದಿ ಮಾಡಿದೆ. ಸೊ ಈ ಮೂಲಕ ಇರಾಕ್ ಮತ್ತು ಸೌದಿ ಅರೇಬಿಯಾದಿಂದ ಒಟ್ಟಾಗಿ ಆಮದಾಗುವ ತೈಲಕ್ಕಿಂತ ರಷ್ಯಾದಿಂದ ಆಮದಾಗುವ ತೈಲದ ಪ್ರಮಾಣವೇ ಹೆಚ್ಚಾದಂತಾಗಿದೆ. ಇನ್ನು ಭಾರತ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವ ಒಟ್ಟು ತೈಲದ 1/2 ತೈಲವನ್ನು ರಫ್ತು ಮಾಡುವ ಮೂಲಕ ರಷ್ಯಾ ಭಾರತದ ಅತಿದೊಡ್ಡ ಕಚ್ಚಾ ತೈಲ ಪೂರೈಕೆದಾರ ದೇಶ ಆಗಿದೆ. ಇನ್ನು ಇತ್ತ ಅಮೆರಿಕ ಹಾಗೂ ಚೀನಾ ದೇಶಗಳ ನಂತರ ವಿಶ್ವದ 3ನೇ ಅತಿದೊಡ್ಡ ತೈಲ ಖರೀದಿದಾರ ರಾಷ್ಟ್ರವಾಗಿರುವ ಭಾರತ ಯುಕ್ರೇನ್ ಯುದ್ಧದಿಂದಾಗಿ ಡಿಸ್ಕೌಂಟ್ನಲ್ಲಿ ಸಿಗ್ತಾ ಇರುವ ರಷ್ಯಾ ತೈಲವನ್ನು ತನ್ನ ಕೈಲಾದಷ್ಟು ಬಾಚಿಕೊಳ್ತಾ ಇದೆ. ಇದರಿಂದ ರಷ್ಯಾದಿಂದ ಆಮದಾಗುವ ತೈಲದಲ್ಲಿ ಹೆಚ್ಚಾದರೆ ಸೌದಿಯಿಂದ ಆಮದಾಗುವ ತೈಲದಲ್ಲಿ 16% ಹಾಗೂ ಅಮೆರಿಕಾದಿಂದ ಆಮದಾಗುವ ತೈಲದಲ್ಲಿ 38% ಇಳಿಕೆ ಕಂಡಿದೆ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಭೂಕಂಪನದಿಂದ ನಲುಗಿ ಹೋಗಿದ್ದ ಟರ್ಕಿಗೆ ಎಲ್ಲಾ ರಾಷ್ಟ್ರಗಳಿಗಿಂತ ಮೊದಲು ಆಪರೇಷನ್ ದೋಸ್ತ್ ಅನ್ನೋ ಹೆಸರಿನಲ್ಲಿ ಭಾರತ ತನ್ನ ರಕ್ಷಣಾ ತಂಡಗಳನ್ನು ಕಳಿಸಿ ಅವರಿಗೆ ಸಹಾಯ ಮಾಡಿತ್ತು. ಆದರೆ ಈ ಒಂದು ಉಪಕಾರವನ್ನೇ ಮರೆತ ಟರ್ಕಿ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಂಸ್ಥೆಯಲ್ಲಿ ಮತ್ತೆ ಕಾಶ್ಮೀರ ವಿಚಾರವನ್ನು ಎತ್ಕೊಂಡಿದೆ. ಜೊತೆಗೆ ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಭಾರತದ ವಿರುದ್ಧ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ. ಇದಕ್ಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿರುವ ಭಾರತ, ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಟರ್ಕಿ ನೀಡಿರುವಂತಹ ಹೇಳಿಕೆಯನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ UNHRCಯ ಭಾರತೀಯ ಪ್ರತಿನಿಧಿ ಸೀಮಾ ಪೂಜಾನಿ ಹೇಳಿದ್ದಾರೆ. ಜೊತೆಗೆ ನಮ್ಮ ಆಂತರಿಕ ವಿಷಯಗಳಲ್ಲಿ ಕಾಮೆಂಟ್ ಮಾಡೋದನ್ನು ಟರ್ಕಿ ನಿಲ್ಲಿಸಬೇಕು ಅಂತ ಕೂಡ ಟರ್ಕಿ ಮುಖಕ್ಕೆ ಮಂಗಳಾರತಿ ಮಾಡಿದ್ದಾರೆ. ಅಗತ್ಯವಿದ್ದಾಗ ಸಹಾಯವನ್ನು ಪಡ್ಕೊಂಡು ಇವಾಗ ಭಾರತದ ಬೆನ್ನಿಗೆ ಚೂರಿ ಹಾಕ್ತಾ ಇದೆ ಅಂತ ಟರ್ಕಿ ವಿರುದ್ಧ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರತೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ಅಂದಹಾಗೆ ಸ್ನೇಹಿತರೆ, ಭೂಕಂಪನದ ಸಮಯದಲ್ಲಿ ನೂರಾರು ರಕ್ಷಣಾ ಸಿಬ್ಬಂದಿ, ಶ್ವಾನದಳ ಸೇರಿದಂತೆ ಅನೇಕ ರಕ್ಷಣಾ ಉಪಕರಣಗಳನ್ನು ಕೂಡ ಭಾರತ ಟರ್ಕಿಗೆ ಕಳಿಸ್ಕೊಟ್ಟಿತ್ತು. ಇದರ ಜೊತೆಗೆ ಅಗತ್ಯ ಔಷಧಿಗಳೊಂದಿಗೆ ವೈದ್ಯಕೀಯ ತಂಡಗಳನ್ನು ಕೂಡ ಕಳಿಸಲಾಗಿತ್ತು. ಆ ಟೈಮಲ್ಲಿ ಭಾರತಕ್ಕೆ ಥ್ಯಾಂಕ್ಸ್ ಹೇಳಿ ಬಾಯಿ ತುಂಬ ಹೊಗಳಿದಂತಹ ಟರ್ಕಿ ಈಗ ಕಾಶ್ಮೀರದ ವಿಚಾರದಲ್ಲಿ ಮತ್ತೆ ಅದೇ ಚಾಳಿಯನ್ನು ಮುಂದುವರೆಸಿದೆ. ಇನ್ನು IMF-ನಿಂದ ಸಾಲ ಪಡ್ಕೊಂಡು ಜೀವನ ಪಾವನ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇರುವಂತಹ ಪಾಕಿಸ್ತಾನ ಅದರ ಬೇಡಿಕೆಗಳನ್ನು ಒಂದೊಂದಾಗಿ ಪೂರ್ಣಗೊಳಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಪಾಕಿಸ್ತಾನದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರವನ್ನು ದಾಖಲೆಯ 300 basis points ಅಥವಾ 3% ಹೆಚ್ಚಳ ಮಾಡಿದೆ. ಈ ಮೂಲಕ ಬಡ್ಡಿ ದರ ಬರೋಬ್ಬರಿ 20%ಗೆ ಏರಿಕೆಯಾಗಿದೆ. ಇದು 1996 ಇಲ್ಲಿಯವರೆಗಿನ ಪಾಕಿಸ್ತಾನದಲ್ಲಿ ಗರಿಷ್ಠ ಬಡ್ಡಿ ದರವಾಗಿದೆ. ಇನ್ನು ಪಾಕಿಸ್ತಾನದಲ್ಲಿ ತಲೆದೂಗಿರುವಂತಹ ಹಣದುಬ್ಬರ ಸಮಸ್ಯೆಯನ್ನು ಎದುರಿಸೋದಕ್ಕೆ ಕೇವಲ ಈ ವರ್ಷದಲ್ಲಿ ಅಂದರೆ ಕಳೆದ 2 1050 basis points ಅಥವಾ 10.5% ಬಡ್ಡಿ ದರವನ್ನು ಹೆಚ್ಚಳ ಮಾಡಲಾಗಿದೆ. ಸ್ನೇಹಿತರೆ, ಮುಂಬರುವಂತಹ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ತಮ್ಮ ಹೆಸರನ್ನು ಘೋಷಿಸಿಕೊಂಡಿರುವಂತಹ ಭಾರತೀಯ ಮೂಲದ ಅಭ್ಯರ್ಥಿಗಳು ತಮ್ಮ ಭಾಷಣಗಳ ಮೂಲಕನೇ ಸಖತ್ ಸೌಂಡ್ ಮಾಡ್ತಾ ಇದ್ದಾರೆ. ಇದೀಗ ಅಧ್ಯಕ್ಷೀಯ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಕೊಂಡಿರುವಂತಹ ಭಾರತೀಯ ಮೂಲದ ಉದ್ಯಮಿ ವಿವೇಕ್ ರಾಮಸ್ವಾಮಿ ಚೀನಾ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಪ್ರಾಮಾಣಿಕವಾಗಿರೋದು ಮುಖ್ಯ ಅಂತ ನಾನು ಭಾವಿಸ್ತೇನೆ. ನಾವು ಚೀನಾದಿಂದ ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ಬೇಕು ಅಂತ ಬಯಸಿದರೆ ಅದಕ್ಕಾಗಿ ಚೀನಾದಲ್ಲಿರುವಂತಹ ಅಮೆರಿಕಾದ ಉದ್ಯಮಗಳನ್ನು ಬ್ಯಾನ್ ಮಾಡೋದಕ್ಕೂ ರೆಡಿ ಇರಬೇಕು. ಈ ಬ್ಯಾನ್ ಚೀನಾದಲ್ಲಿರುವಂತಹ ಕಮ್ಯುನಿಸ್ಟ್ ಸರ್ಕಾರ ಬೀಳೋ ತನಕ ಅಥವಾ ಅಲ್ಲಿನ ಸರ್ಕಾರದಲ್ಲಿ ಸುಧಾರಣೆ ಆಗೋ ತನಕ ಮುಂದುವರಿಬೇಕು ಅಂತ ವಿವೇಕ್ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅಮೆರಿಕಾದ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮತ್ತು FBIಗಳನ್ನು ಮುಚ್ಚಬೇಕು ಹಾಗೂ ಆ ಜಾಗದಲ್ಲಿ ಬೇರೆ ಸಂಸ್ಥೆಗಳನ್ನು ಸ್ಥಾಪಿಸಬೇಕು. ನಾನು ಅಧ್ಯಕ್ಷ ಆದರೆ ಈ ಎರಡೂ ಸರ್ಕಾರಿ ಇಲಾಖೆಗಳನ್ನು ಶಟ್ ಡೌನ್ ಮಾಡ್ತೀನಿ ಅಂತ ಕೂಡ ವಿವೇಕ್ ಹೇಳಿದ್ದಾರೆ. ಇನ್ನು ಇರಾನ್ನ ಹಲವು ನ್ಯೂಕ್ಲಿಯರ್ ಘಟಕಗಳಲ್ಲಿ ಕಣ್ಗಾವಲು ಕ್ಯಾಮರಾಗಳನ್ನು ಹಾಕೋದಕ್ಕೆ ಇರಾನ್ ಒಪ್ಕೊಂಡಿದೆ ಅಂತ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗ್ ಹೇಳಿದೆ. ಇತ್ತೀಚೆಗಷ್ಟೇ ಇರಾನ್ನ ಪರಮಾಣು ಘಟಕದ ಬಳಿ ಅತಿ ಹೆಚ್ಚು ಯುರೇನಿಯಂ ಕಣಗಳು ಪತ್ತೆಯಾಗಿದ್ವು. ಈ ಕುರಿತು ಇರಾನ್ ಅಧಿಕಾರಿಗಳ ಜೊತೆಗೆ ಇಂಟರ್ನ್ಯಾಷನಲ್ ಆಟಾಮಿಕ್ ಎನರ್ಜಿ ಏಜೆನ್ಸಿ ಮಾತುಕತೆಯನ್ನು ಕೂಡ ನಡೆಸಿತ್ತು. ಇದೀಗ ಇರಾನ್ ಜೊತೆಗಿನ ಮಾತುಕತೆಯಲ್ಲಿ ಗಮನಾರ್ಹ ಸುಧಾರಣೆ ಕಂಡಿದೆ ಅಂತ IAEA ಮುಖ್ಯಸ್ಥ ರಾಫೆಲ್ ಗ್ರಾಸಿ ಹೇಳಿದ್ದಾರೆ. ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳಲ್ಲಿ ಕ್ಯಾಮರಾ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆಗಳು ಇರಲಿಲ್ಲ. ಇದೀಗ ಅವುಗಳು ಮತ್ತೆ ಕಾರ್ಯನಿರ್ವಹಿಸುವಂತೆ ಮಾಡೋದಕ್ಕೆ ಇರಾನ್ ಒಪ್ಕೊಂಡಿದೆ ಅಂತ ಗ್ರಾಸಿ ಹೇಳಿದ್ದಾರೆ. 2 ಕಾಲ ನಡೆದಂತಹ ಮಾತುಕತೆಯಲ್ಲಿ ಇನ್ನೂ ಹೆಚ್ಚಿನ ತನಿಖೆಗೆ ಸಹಕರಿಸುವುದಾಗಿ ಕೂಡ ಇರಾನ್ ಒಪ್ಕೊಂಡಿದೆ ಅಂತ IAEA ಅಧಿಕಾರಿಗಳು ಹೇಳಿದ್ದಾರೆ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಪಾಕಿಸ್ತಾನದಲ್ಲಿ ಚೀನಿಯರನ್ನು ಟಾರ್ಗೆಟ್ ಮಾಡಿ ಮಾಡ್ತಾ ಇರುವಂತಹ ದಾಳಿಗಳು ಹೆಚ್ಚಾಗ್ತಾ ಇವೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿರುವಂತಹ ಚೀನಾ ಅಧಿಕಾರಿಗಳಿಗೆ ಭದ್ರತೆ ಕೊಡೋದಕ್ಕೆ ಪಾಕಿಸ್ತಾನ ಕ್ರಮ ಕೈಗೊಂಡಿದೆ. ಖೈಬರ್ ಪಖ್ತೂನ್ಖ್ವಾದಲ್ಲಿ 1,500 ಜನ ಪೊಲೀಸ್ ಸಿಬ್ಬಂದಿಯನ್ನು ಚೀನಾ ಅಧಿಕಾರಿಗಳ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಖೈಬರ್ ಪಖ್ತೂನ್ಖ್ವಾದಲ್ಲಿ ಕೈಗೊಂಡಿರುವಂತಹ ಚೀನಾದ ಯೋಜನೆಗಳಿಗೆ ಕೂಡ ಭದ್ರತೆಯನ್ನು ಒದಗಿಸಲಾಗಿದೆ ಅಂತ ಪಾಕಿಸ್ತಾನ ಸರ್ಕಾರ ಹೇಳಿಕೊಂಡಿದೆ. ಇನ್ನು 1 ನಿರಂತರವಾಗಿ ಯುಕ್ರೇನ್ ಮೇಲೆ ದಾಳಿ ಮಾಡ್ತಾ ಇರುವಂತಹ ರಷ್ಯಾಗೆ ಹಣದ ಕೊರತೆ ಉಂಟಾಗುವಂತಹ ಭೀತಿ ಎದುರಾಗಿದೆ. ರಷ್ಯಾ ಬಳಿ ಮುಂದಿನ ವರ್ಷದಷ್ಟರಲ್ಲಿ ಹಣದ ಕೊರತೆ ಉಂಟಾಗುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ರಷ್ಯಾದ ಬಿಲಿಯನೇರ್ ದೆರಿಪಾಸ್ಕಾ ಹೇಳಿದ್ದಾರೆ. ರಷ್ಯಾದಲ್ಲಿ ಮಿತ್ರ ರಾಷ್ಟ್ರಗಳು ಹೂಡಿಕೆ ಮಾಡಲಿಲ್ಲ ಅಂತಂದರೆ ಮುಂದಿನ ವರ್ಷ ರಷ್ಯಾದ ಬಳಿ ಹಣವಿಲ್ಲದೆ ಹೋಗಬಹುದು. ಹೀಗಾಗಿ ನಮಗೆ ವಿದೇಶಿ ಹೂಡಿಕೆದಾರರು ಬೇಕಾಗಿದ್ದಾರೆ. ಪಾಶ್ಚಿಮಾತ್ಯ ದೇಶಗಳು ರಷ್ಯಾ ಮೇಲೆ ಹೇರಿರುವಂತಹ ನಿರ್ಬಂಧಗಳಿಂದ ರಷ್ಯಾ ಅತ್ಯಂತ ತೀವ್ರ ಒತ್ತಡಕ್ಕೆ ಸಿಲುಕಿಕೊಂಡಿದೆ. ಸೊ ಈ ಕಾರಣದಿಂದ ರಷ್ಯಾ ಹಾಗೂ ಅದರ ಉದ್ಯಮ ವಲಯ ವಿದೇಶಿ ಹೂಡಿಕೆಯನ್ನು ಎದುರು ನೋಡ್ತಾ ಇದೆ. ನಾವು ನಮ್ಮನ್ನು ಯುರೋಪಿಯನ್ ದೇಶ ಅಂತ ಅಂದ್ಕೊಂಡಿದ್ದೀವಿ, ಆದರೆ ಇವಾಗ ಮುಂದಿನ 25 ನಾವು ಏಷ್ಯಾದ ಜೊತೆಗಿನ ನಮ್ಮ ಹಳೆಯ ಸಂಬಂಧದ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಅಂತ ದೆರಿಪಾಸ್ಕಾ ಹೇಳಿದ್ದಾರೆ. ಅಂದಹಾಗೆ ಯುಕ್ರೇನ್ ಮೇಲೆ ದಾಳಿ ಮಾಡಿದಾಗಲಿಂದ ಇಲ್ಲಿಯವರೆಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ರಷ್ಯಾ ಮೇಲೆ ಸುಮಾರು 11,000 ಹೆಚ್ಚು ಸ್ಯಾಂಕ್ಷನ್ಸ್ಗಳನ್ನು ಹೇರಿದೆ. ಅಷ್ಟೇ ಅಲ್ಲದೇ $300 billion ಅಂದರೆ ಸುಮಾರು 24.6 lakh crore ಫಾರೆಕ್ಸನ್ನು ಕೂಡ ಸೀಸ್ ಮಾಡಲಾಗಿದೆ. ಇನ್ನು ಬ್ರಿಟನ್ ಸರ್ಕಾರಕ್ಕೆ ತಲೆನೋವಾಗಿ ಕಾಡ್ತಾ ಇರುವಂತಹ ಅಕ್ರಮ ವಲಸೆಗೆ ಕಡಿವಾಣ ಹಾಕುವ ಸಲುವಾಗಿ ರಚಿಸಿರುವ ನೂತನ ಕಾನೂನನ್ನು ಮುಂದಿನ ವಾರ ಅನೌನ್ಸ್ ಮಾಡೋದಾಗಿ ಬ್ರಿಟನ್ ಹೇಳಿಕೊಂಡಿದೆ. ಅಕ್ರಮ ವಲಸೆಯನ್ನು ತಡೀಬೇಕು ಅಂತ ನಮ್ಮ ಜನರು ಬಯಸ್ತಾ ಇದ್ದಾರೆ. ಹೀಗಾಗಿ ನಾವು ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಬ್ರಿಟನ್ ಗೃಹ ಕಾರ್ಯದರ್ಶಿ ಸುಯೆಲ್ಲಾ ಬ್ರೆವರ್ಮನ್ ಹೇಳಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಕಳೆದ ವರ್ಷ ಇಂಗ್ಲಿಷ್ ಚಾನಲನ್ನು ದಾಟಿ ಬ್ರಿಟನ್ಗೆ ಅಕ್ರಮವಾಗಿ ಬಂದವರ ಸಂಖ್ಯೆ 45,000 ಗಡಿ ದಾಟಿತ್ತು ಅಂತ ಹೇಳಲಾಗಿದೆ. ಇನ್ನು ಸರಕು ಸಾಗಣೆ ಮಾಡ್ತಾ ಇದ್ದಂತಹ ರೈಲೊಂದು ಹಳಿ ತಪ್ಪಿ ಉರುಳಿರುವ ಘಟನೆ ಅಮೆರಿಕಾದ ಒಹಾಯೋದಲ್ಲಿ ನಡೆದಿದೆ. ನಾಪೋರ್ಕ್ ಸದರ್ನ್ ರೈಲ್ವೆಯ ಕನಿಷ್ಠ 20 ರೈಲ್ವೆ ಬೋಗಿಗಳು ಟ್ರ್ಯಾಕ್ ಪಕ್ಕದಲ್ಲಿ ಉರುಳಿಬಿದ್ದಿವೆ.
ಘಟನೆಯಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಈಗ ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ಬರೋಣ ಒಂದು ಕ್ವಿಕ್ ರೌಂಡ್ಸ್ ಅಪ್ ನಲ್ಲಿ. ಫಿಲಿಪೈನ್ನ ನೆಗ್ರೋಸ್ ಓರಿಯಂಟಲ್ ಪ್ರಾಂತ್ಯದಲ್ಲಿ ಅಪರಿಚಿತ ವ್ಯಕ್ತಿಗಳು ಗುಂಡಿನ ದಾಳಿಯನ್ನು ನಡೆಸಿದ್ದು, ದಾಳಿಯಲ್ಲಿ ಪ್ರಾಂತ್ಯದ ಗವರ್ನರ್ ಸೇರಿದಂತೆ ಇತರ 5 ಜನ ಮೃತಪಟ್ಟಿದ್ದಾರೆ. ಆಫ್ರಿಕಾದ ಮಾಲಿಯಲ್ಲಿ 2 ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯಕರ್ತರನ್ನ ಅಪಹರಿಸಲಾಗಿದೆ. ಕಾರ್ಗಳಲ್ಲಿರುವ ಸೀಟ್ ಬೋಲ್ಟ್ಗಳನ್ನ ಟೈಟ್ ಮಾಡೋದಕ್ಕೆ ಟೆಸ್ಲಾ ತನ್ನ 3470 ಮಾಡೆಲ್ ವೈ ಕಾರ್ಗಳನ್ನ ಮಾರ್ಕೆಟ್ ನಿಂದ ಹಿಂಪಡೆದಿದೆ. ಇನ್ನು ಆಕ್ಸಿಜನ್ ಪ್ಲಾಂಟ್ ನಲ್ಲಿ ಬೆಂಕಿ ಅವಘಡ ಸಂಭವಿಸಿ ಕನಿಷ್ಠ 6 ಜನ ಸಾವನ್ನಪ್ಪಿರುವ ಘಟನೆ ಬಾಂಗ್ಲಾದೇಶದಲ್ಲಿ ನಡೆದಿದೆ. ಸುಮಾರು 5,500 ಕೋಟಿ ರೂಪಾಯಿ ಮೌಲ್ಯದ ಬರೋಬ್ಬರಿ 2,400 ಕೆಜಿ ನಶಾ ಸಾಮಗ್ರಿಗಳು ಆಸ್ಟ್ರೇಲಿಯಾದಿಂದ ದಕ್ಷಿಣ ಅಮೆರಿಕಕ್ಕೆ ಹೋಗ್ತಿದ್ದ ಹಡಗಿನಲ್ಲಿ ಪತ್ತೆಯಾಗಿದೆ. ಇದು ಆಸ್ಟ್ರೇಲಿಯಾದಲ್ಲಿ ಇಲ್ಲಿವರೆಗೆ ಪತ್ತೆಯಾದ ಅತಿ ಹೆಚ್ಚು ಡ್ರಗ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದಗಳು.